ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜೆ ಎಂ ರಾಜಶೇಖರ್ ಮಾತಾಡ್ತಾ ಇರೋದು. ನಮ್ಮ ಮಧ್ಯಮ ವರ್ಗದವ್ರಿಗೆ ಚಿಕ್ಕ ಪುಟ್ಟ ಕನಸುಗಳಿರ್ತವೆ. ಆ ಕನಸುಗಳು ಏನು ಮಹಾ ಅಂದರೆ, ಒಂದು 35-40 ಸಾವಿರ ರೂಪಾಯಿ ತನಕ ಅಥವಾ ಒಂದು 50 ಸಾವಿರ ರೂಪಾಯಿ ತನಕ ಪಗಾರ ಇದ್ದ ಅಂದರೆ ಒಳ್ಳೆಯ ಗಂಡ ಅಥವಾ ಒಳ್ಳೆ ಆ ಥರ ದುಡಿಮೆ ಇರುವಂಥ ಒಬ್ಬ ಹೆಂಡತಿ ಸಿಕ್ಕರೆ ಹೇಗೆ ಅನ್ನುವಂಥ ಒಂದು ಮನೋಧೋರಣೆ ಅಥವಾ ಆಸೆ ಆಕಾಂಕ್ಷೆ ಕನಸುಗಳು ಇರ್ತವೆ. ಇನ್ನು ಅದನ್ನು ಹೊರತುಪಡಿಸಿ ನಾವು ನೋಡೋದಾದರೆ ಎಷ್ಟು ಲಕ್ಷ ಕೇಳ್ಬೋದು ನಾವು ಸಾಮಾನ್ಯವಾಗಿ? ಒಂದು ಏನೋ ಖುಷಿಗೆ ಬೇಕಪ್ಪ ನಮಗೆ ಅಂತಂದರೆ 5 ಲಕ್ಷ 10 ಲಕ್ಷ, ಅಯ್ಯೋ ಅದು ಜಾಸ್ತಿ ಆಯಿತು ನಾವು. ಆದರೆ ನಮ್ಮ ಈ ಕಿಲಾಡಿತನಕ್ಕೆ ಒಂದು ಸೂಪರ್ ಮಿನಿಟ್ ಅನ್ನುವಂಥ ಕಾರ್ಯಕ್ರಮ ಏನು ಈ ನಮ್ಮ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇದೆ, ಅದು ಸೂಪರ್ ಕಾರ್ಯಕ್ರಮ, ಎರಡನೇ ಮಾತೇ ಇಲ್ಲ. ಈ ಮಧ್ಯಮ ವರ್ಗದವರ ಕನಸುಗಳೇನು ಅಥವಾ ಆ ಮಧ್ಯಮ ವರ್ಗಕ್ಕಿಂತ ಕೆಳಗೆ ಮನೆಯಲ್ಲೇ ಇರುವಂತಹ ವಸ್ತುಗಳು, ಚಮಚ, ಬಾಲ್, ಕಪ್, ಇವುಗಳ ಮೇಲೆ ನೀಲಾಂಬರಿ ಅಂತ ಹೇಳುವಂಥ ಸ್ಟೈಲ್ ಏನಿದೆ ಅದ್ಭುತವಾಗಿದೆ. ಕಾರ್ಯಕ್ರಮ ನಿರೂಪಣೆ ಮಾಡುವಂಥ ಸ್ಟೈಲ್ ಮಾತ್ರ ಅಥವಾ ಆ ಮಾದರಿ ಏನಿದೆ ಅದು ಹೆಚ್ಚು ಕನ್ನಡಮಯವಾಗಿರುತ್ತೆ ಅನ್ನುವಂಥದ್ದು ತುಂಬ ಮುಖ್ಯ ಅದ. ಆ ಗಣೇಶ್ ಮಾತಾಡುವಂಥದ್ರಲ್ಲಿ ಹೆಚ್ಚು ಇಂಗ್ಲೀಷಿನ ಪ್ರಸ್ತಾಪ ಅಥವಾ ಇಂಗ್ಲೀಷ್ ಪದಗಳ ಆರ್ಭಟ ಇರೋದೇ ಇಲ್ಲ. ಇತ್ತೀಚೆಗೆ ಒಬ್ಬ ಸಿನಿಮಾ ನಟರೊಬ್ಬರು ಒಳ್ಳೆ ಉನ್ನತ ಮಟ್ಟದಲ್ಲಿರೋರು, ಅವ್ರನ್ನೊಂದು ರೀಸೆಂಟಾಗಿ ಬಂದಿರೋದಂಥ ಶಿವಲಿಂಗ ಚಿತ್ರದ ಒಂದು ಇದನ್ನು ಪ್ರೊಮೋ ಬಗ್ಗೆ ಒಂದು ಇಂಟರ್ವ್ಯೂ ನಡೀತಾ ಇದ್ದರೆ ಸಂದರ್ಶನದಲ್ಲಿ ಸರಿಸುಮಾರು 90% ಕನ್ನಡದ ಕನ್ನಡ ಇಲ್ಲ ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇದ್ದಾರೆ. ಎಲ್ಲೋ ಒಂದು 10% ಶಬ್ದಗಳು ಇಂಗ್ಲೀಷ್ ಶಬ್ದ ವಾಕ್ಯಗಳಲ್ಲಿ ಕನ್ನಡ ಪದವನ್ನು ಸೇರಿಸುವಂಥ ಕೆಲಸ ಮಾಡಿದ್ರು. ಅದನ್ನು ತುಂಬ ದುಃಖ ಮತ್ತು ನೋವು ಅನ್ನಿಸ್ತದೆ. ಇರಲಿ, ಅದು ಸೆಕೆಂಡರಿ, ಅದನ್ನು ಬಿಟ್ಬಿಡೋಣ. ಇವಾಗ ಇಲ್ಲಿ ನಾವು ಮಾತಾಡಿಕೊಟ್ಟಿರೋದು ಸೂಪರ್ ಮಿನಿಟ್ ಅನ್ನೋ ಕಾರ್ಯಕ್ರಮಕ್ಕೆ. ಹೌದು, ಒಂದೊಂದು ಕ್ಷಣನೂ ಕೂಡ ಇಲ್ಲಿ ಸೂಪರ್ ಮಿನಿಟೇ. ಹಣದ ವ್ಯಾಲ್ಯೂ, ಹಣದ ಮೌಲ್ಯ ಅಥವಾ ಹಣದ ಬೆಲೆ ನಮಗೆ ಗೊತ್ತಾಗೋದು ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿದಾಗ ಅಥವಾ ನಾವು ಭಾಗವಹಿಸಿದವರನ್ನು ನೋಡಿದಾಗ ಅಲ್ವೇ. ಅಂಥ ಕನಸುಗಳನ್ನು ಕಟ್ಟಿಕೊಂಡು ಹೋದಂಥ ಅಲ್ಲಿ ಗೃಹಿಣಿಯರು ಅಥವಾ ಈ ಹಿಂದೆ ನಡೆದಂತಹ ಎಪಿಸೋಡ್ಗಳಲ್ಲಿ ಅಥವಾ ಆ ಒಂದು ಸಂಚಿಕೆಗಳಲ್ಲಿ ಭಾಗವಹಿಸಿದಂಥ ಏನು ಕಲಾವಿದರುಗಳಿದ್ದರು, ಮಹಿಳೆಯರು ಪುರುಷರು ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದರು, ಅಲ್ಲಿ ಅವ್ರಿಗೆ ಸಿಗಬಹುದಾದಂಥ ಬಹುಮಾನದ ಮೊತ್ತ ಏನಿತ್ತು ಅದಕ್ಕೆ ಅವ್ರ ಕಡೆ ಲಕ್ಷ್ಯ ಇರ್ತಾ ಇತ್ತು. ತುಂಬ ಸಹಜ ಅಲ್ವೇ, ಹಣ ಯಾರಿಗೆ ಬೇಡ ಹೇಳಿ. ನಮಗೆ ನಾವು ದುಡಿತೀವಿ ಅಂತ ಅಂದರೂ ಕೆಲಸ ಸಿಗೋಲ್ಲ. ಕೆಲಸ ಸಿಗುತ್ತೆ ಅಂತ ಹೋದರೆ ಅಲ್ಲಿ ಕೆಲಸಕ್ಕೆ ಸರಿಯಾದ ನಮ್ಮ ಶ್ರಮಕ್ಕೆ ತಕ್ಕಂಥ ಮೌಲ್ಯದ ವೇತನ ಸಿಗೋದಿಲ್ಲ. ಅದೇನೇ ಇರಲಿ, ಇಂಥ ಎಲ್ಲ ಒಂದು ಏನೋ ಒಂದು ಚಿಕ್ಕ ಅವಕಾಶ ಮಾಧ್ಯಮಗಳಲ್ಲಿ ಸಿಕ್ಕಿದೆ ಅಂತ ಬರೋದಾದರೆ ಸೂಪರ್ ಮಿನಿಟ್ನಲ್ಲಿ ಬಂದಾಗ 50 ಸಾವಿರ ರೂಪಾಯಿಗೆ ಏನು ಕೊರತೆ ಇಲ್ಲ ಬಿಡಿ. ಕೊನೆ ಪಕ್ಷ ಸೆಮಿಫೈನಲ್ ಬಂದು ಫೈನಲ್ ಹಂತಕ್ಕೆ ತಲುಪೋ ತನಕ ಆದರೂ ಕೊನೆ ಒಂದು 50 ಸಾವಿರ ಅನ್ನಾದರೂ ನಮ್ಮ ಇವರಿಗೆ ಸ್ಪರ್ಧಿಗಳೇ ಉಳಿಯುತ್ತೆ ಅನ್ನುವಂಥದ್ದು ಇಲ್ಲಿ ಕಂಡುಬರುತ್ತೆ. 10 ಲಕ್ಷನ ಮುಟ್ತಾರ ಗುರಿನ ಅನ್ನುವಂಥದ್ದು ಸ್ವಲ್ಪ ಕಷ್ಟದಾಯಕದ ಕೆಲಸ. ಯಾಕೆಂದರೆ ಅದು ಅಷ್ಟು ಸರಳವಾದ ವಿಚಾರ ಅಲ್ಲ, ಅದು ಅಷ್ಟು ಸರಳವಾದ ಆಟ ಅಲ್ಲ. ಅವು ಸರಳ ಅಂತ ತೋರಿಸಿದ್ರು ಕೂಡ ಅದನ್ನು ಮಾಡೋಕ್ಕೆ ಹೋದಾಗ ಅದು ಅಷ್ಟು ಸರಳ ಅಂತ ಅನಿಸೋದಿಲ್ಲ. ಅಲ್ಲಿ ಅದರದೇ ಆದ ತಂತ್ರಗಾರಿಕೆ ಇರುತ್ತೆ, ಅದರದೇ ಆದಂಥ ಒಂದು ಶಿಸ್ತಿರುತ್ತೆ ಆ ಆಟಕ್ಕೆ. ಆ ಆಟದಲ್ಲಿ ತಲ್ಲೀನರಾಗಿ ಆದರೆ ತುಂಬ ಹೆಚ್ಚು ಕಾಲ ಪರಿಶ್ರಮ ವಹಿಸಿದವರೇ ಅಲ್ಲಿ ಆಟ ಮೇಲಾಟ ಆಗುವಂತಹ ಸಂಗತಿಗಳು ಕಂಡುಬರ್ತವೆ. ಇಂಥ ಇದರಲ್ಲಿ ಇಲ್ಲ, ನಾನು ಗೆಲುವಿನತ್ತ ಹೊರಟಿದ್ದೇನೆ ಅಂತ ಇದ್ದಾಗಲೂ ಕೂಡ ನಮ್ಮ ಕಾನ್ಫಿಡೆನ್ಸನ್ನು ಅಥವಾ ನಮ್ಮಲ್ಲಿರುವಂಥ ಆತ್ಮವಿಶ್ವಾಸ, ಆ ಆಟದ ಮೇಲೆ ನನಗಿದ್ದ ನಂಬಿಕೆ, ನಾನು ಆಟ ಆಡಿದ ರೀತಿ ಯಾವ ರೀತಿ ಇತ್ತು ಅಂತ ನನ್ನನ್ನು ನಾನು ಅವಲೋಕನ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲೇ ಈ ಕಿಲಾಡಿ ಗಣೇಶ ಸ್ವಲ್ಪ ಆಟ ಆಡಿಸ್ತಾರೆ. ಆಟ ಆಡಿಸ್ತಾರೆ ಅಂದ್ರೇನು, ಅವ್ರು ನಿಜಕ್ಕೂ ಫರ್ಮ್ ಆಗಿದ್ದಾರ, ಖಚಿತವಾಗಿದ್ದಾರೆ ಅವರಲ್ಲಿ, ಆ ಒಂದು ಆಟದಲ್ಲಿ ಅವ್ರಿಗೆ ಖಚಿತತೆ ಇತ್ತ, ಹಾಗಾದರೆ ಗೆಲ್ತಾರ ಅನ್ನೋದ್ರ ಬಗ್ಗೆನೇ ಅವರಿಗೆ ಕನ್ಫ್ಯೂಷನ್ ಆಗುವಂತೆ, ಗೊಂದಲಕ್ಕೆ ಉಂಟಾಗುವಂತೆ ಪ್ರಶ್ನೆಗಳನ್ನು ಮಾತನಾಡುವಂಥದ್ದು ಅಥವಾ ಆ ರೀತಿ ಒಂದು ವಾತಾವರಣ ಸೃಷ್ಟಿ ಮಾಡಿ ವೀಕ್ಷೆ ಆಟಗಾರರಲ್ಲಿದ್ದಂತಹ ಒಂದು ಸ್ಪರ್ಧಾತ್ಮಕ ಮನೋಭಾವದ ಜೊತೆ ಜೊತೆಗೆ
ದೂರದರ್ಶನದ ಡಬ್ಬಿಯ ಮುಂದೆ ಕೂತು ನೋಡುವಂಥ ವೀಕ್ಷಕರು ಕೂಡ ಅರೆ ಏನಾಯ್ತು ಹೋಯ್ತು ಹೋಯ್ತಾ ಹೋಯ್ತು ಅಂತಿರ್ತಾನೆ, ಇಲ್ಲ ನೀ ಗೆದ್ರಿ ಅಂತ ಹೇಳುವಂಥ ಆ ಪದಗಳ ಒಂದು ಲಾಲಿತ್ಯ ಏನಿದೆ ಅದು ನಮ್ಮನ್ನು ಹಿಡಿದು ಕೂಡ್ರು ಸಹಾಯ ಮಾಡುತ್ತೆ ಈ ಸೂಪರ್ ಮಿನಿಟ್ನಲ್ಲಿ ಅನ್ನುವಂಥದ್ದು ನಿಜಕ್ಕೂ ನನಗನ್ನಿಸ್ತಾ ಇದೆ. ಸೊ ನಾವು ಯಾವ ಇಷ್ಟು ನಾನು ದೂರದರ್ಶನಗಳಲ್ಲಿ ಬರುವಂಥ ಇತ್ತೀಚೆಗೆ ಬರುವಂಥ ಕೆಲವು ರಿಯಾಲಿಟಿ ಶೋಗಳನ್ನು ನಾನು ನೋಡ್ತಾ ಬಂದಿರೋ ಪ್ರಕಾರ ಸೂಪರ್ ಮಿನಿಟ್ ಈಸ್ ಎ ಬೆಸ್ಟ್ ಮಿನಿಟ್ ಪ್ರೋಗ್ರಾಮ್. ಸೂಪರ್ ಮಿನಿಟ್ ಅನ್ನುವಂಥದ್ದೇ ಒಂದು ದೊಡ್ಡ ಕಾರ್ಯಕ್ರಮ, ಅದರದೊಂದು ದೊಡ್ಡವಾದ ವಿಶಾಲವಾದ ಅಗಾಧತೆ ಏನಿದೆ ಅದಕ್ಕೊಂದು ದೊಡ್ಡದಾದ ಮೌಲ್ಯತೆ ಇದೆ. ಆ ಒಂದೊಂದು ಕ್ಷಣ ಕ್ಷಣದ ಒಂದೊಂದು ಸೆಕೆಂಡಿಗೂ ಎಷ್ಟು ಬೆಲೆ ಇದೆ, ಅದರ ಒಂದು ಸ್ಪರ್ಧಾತ್ಮಕತೆಗೆ ಎಷ್ಟು ಒಂದು ಗುಣಮಟ್ಟ ಇದೆ, ಆ ಒಂದೊಂದು ಕ್ಷಣಕ್ಕೂ ನಾವು ಕಳ್ಕೊಂಡು ಹೋಗ್ತಾ ಇರ್ತದೆ ನಮ್ಮ ಜೀವನದಲ್ಲಿ ಆ ಸಮಯವನ್ನು ಕಳ್ಕೊಂಡು ಹೋಗ್ತಾ ಇರೋದಿರ್ತದೆ ಒಂದು ಹಂತದಲ್ಲಿ. ಅದು ನಾವು ಹೇಗೆ ಸಕಾರಾತ್ಮಕವಾಗಿ ಅದನ್ನು ತಗೋಬೇಕು, ಹೇಗೆ ನಾವು ಅದನ್ನು ಗೆಲುವಿನತ್ತ ನಮ್ಮ ಆ ಕ್ಷಣಗಳನ್ನು ಆ ಸೆಕೆಂಡ್ಗಳನ್ನು ಅಥವಾ ಒಂದು ಮಿನಿಟ್ಗಳನ್ನು ತಗೊಂಡು ಹೋಗ್ಬೇಕು ಅನ್ನುವಂಥದ್ದು ಏನಿದೆ ಆ ಪರಿಕಲ್ಪನೆಗೆ ನನ್ನ ಒಂದು ದೊಡ್ಡ ಸೆಲ್ಯೂಟ್ ಅಭಿನಂದನೆಗಳು. ಅಂಥ ಒಂದು ಕಾರ್ಯಕ್ರಮವನ್ನು ಆ ರೀತಿ ಸಂಯೋಜನೆ ಮಾಡುವಂಥದ್ದು ಏನಿದೆ ಅದು ಅಷ್ಟು ಸರಳವಾದ ವಿಚಾರ ಅಲ್ಲ. ಅಲ್ಲಿ ಗಣೇಶ್ ಅವರು ನಮಗೆ ತುಂಬ ತೆರೆ ಮೇಲೆ ಹಿರಿತೆರೆಯಿಂದ ಕಿರುತೆರೆ ಬಂದರು ನೋಡು, ಆದರೆ ಹಿರಿತೆರೆಯಿಂದ ಕಿರುತೆರೆಗೆ ಹೋಗಿ ಕಿರಿತೆರೆಗೆ ಒಂದು ಮೌಲ್ಯವನ್ನು ಕಟ್ಟಿಕೊಡುವಂತಹ ಕೆಲಸವನ್ನು ಸೂಪರ್ ಮಿನಿಟ್ನ ಸೂಪರ್ ಗಣೇಶ ಸೂಪರ್ ಕಿಲಾಡಿ ಆಹಾ ಅದನ್ನು ನೋಡಬೇಕು. ಒಟ್ಟಿನಲ್ಲಿ ಮನರಂಜನಾತ್ಮಕವಾಗಿ ವೀಕ್ಷಕರಿಗೆ ಕಂಡುಬರುವಂತಹ ಆ ಕಾರ್ಯಕ್ರಮ ಒಂದು ಕಡೆಗೆ ದೂರದರ್ಶನದ ಆ ಚಾನಲ್ನವರಿಗೆ ಅದು TRPಯನ್ನು ಏರಿಸುತ್ತೆ, ಎರಡನೇ ಮಾತಿಲ್ಲ, ಯಾಕೆಂದರೆ ವೀಕ್ಷಕರ ಸಂಖ್ಯೆ ಜಾಸ್ತಿ ಆಗುತ್ತಲ್ಲ. ಅದೇ ಸಮಯದಲ್ಲಿ ಅಲ್ಲಿ ಭಾಗವಹಿಸಿದಂಥ ಒಬ್ಬರಿಗೆ ಒಂದಷ್ಟು ಮೊತ್ತ ಸಿಗುತ್ತೆ ಬಹುಮಾನ ರೂಪವಾಗಿ. ಯಾರಿಗೆ ಸಿಗುತ್ತೆ ಆ ಬಹುಮಾನ, ಯಾರಿಗೆ ಸಿಗುತ್ತೆ ಆ ಬಹುಮಾನ ಅನ್ನುವಂಥ ಆ ಕುತೂಹಲವನ್ನು ಕೊನೆಯ ಘಟ್ಟದವರೆಗೂ ಉಳಿಸಿಕೊಂಡು ಹೋಗುವಂತಹ ಆ ಒಂದು ಸಮಯ ಇದೆಯಲ್ಲ, ಆ ಸಮಯವನ್ನು ಇವರು ಎನ್ಕ್ಯಾಶ್ ಮಾಡಿಕೊಳ್ಳುವಂಥದ್ದು ಸೂಪರ್ ಕಾರ್ಯಕ್ರಮ, ಸೂಪರ್ ಮಿನಿಟ್ ಕಾರ್ಯಕ್ರಮ, ಕಿಲಾಡಿ ಗಣೇಶನ ಗೇಮ್ ಶೋ ನೋಡಬಹುದು. ನೋಡಿ, ನಾನಂತೂ ಈಗಾಗಲೇ ಈ ಹಿಂದಿನಿಂದನೂ ನೋಡ್ಕೊತಾ ಬರ್ತಾ ಇದ್ದೀನಿ, ಮತ್ತೆ ಯಾವಾಗ ಬರ್ತಾ ಇತ್ತೋ ಅಂದ್ಕೊಂಡಿದ್ದೆ ಆಗಲೇ ಶುರುವಾಗಿದೆ. ಈಗ ಗೃಹಿಣಿಯರು ಬರ್ತಾ ಇದ್ದಾರೆ, ಮುಂದಿನ್ನೂ ಯಾರ್ಯಾರು ಕನಸ್ತಾನೋ, ಗಣೇಶಪ್ಪ ಯಾರಿಗೂ ಗೊತ್ತು ಸ್ವಾಮಿ, ಈ ವಿಘ್ನೇಶ್ವರನ ವಿಘ್ನ ವಿನಾರ ಎನ್ನುವುದು ನಿವಾರಕನ ಒಂದು ಕೆಲಸ, ಅದು ಮನೋರಂಜನಾತ್ಮಕವಾದ ಕೆಲಸ, ನಮಗೆಲ್ಲ ಒಂದಷ್ಟು ಮನೋರಂಜನೆಯನ್ನು ಕೊಟ್ಟು ಒಬ್ಬ ಸ್ಪರ್ಧಿಗೆ ಒಂದಷ್ಟು ಕೈಯಲ್ಲಿ ಕಾಸು ಕೊಟ್ಟು ಕೊಳಿಸುವಂತಹ ಒಂದು ಪ್ರಯತ್ನ ಚೆನ್ನಾಗಿದೆ. ಆ ಕಾರ್ಯಕ್ರಮ ನೋಡ್ಬೋದು ಮನರಂಜನೆಯ ದೃಷ್ಟಿಯಿಂದ. ವಾರಕ್ಕೊಮ್ಮೆ ವಾರಕ್ಕೊಂದು ಎರಡು ದಿನ ಒಂದೊಂದು ತಾಸು ತೊಂದರೆ ಇಲ್ಲ, ನೋಡ್ಬೋದು, ನೋಡಿ ಆನಂದಿಸಿ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಅಲ್ಲಿ ನಕಾರಾತ್ಮಕವಾದ ಏನೂ ಇಲ್ಲ. ನಮ್ಮ ಅಲ್ಲಿ ಭಾಗವಹಿಸುವ ಸ್ಪರ್ಧಿಗಳ ವ್ಯಕ್ತಿತ್ವ ವಿಕಸನ ಅಲ್ಲಿ ಅಳತೆ ಗೋಲು ಅಷ್ಟೇ. ಅಲ್ಲಿ ದೈಹಿಕ ಮಾನಸಿಕ ದೃಢತೆ ಶಕ್ತಿ ಮತ್ತು ಸಂಯಮ ತಾಳ್ಮೆ ಆತ್ಮವಿಶ್ವಾಸ ಮತ್ತು ನಂಬಿಕೆ ಈ ಎಲ್ಲದರ ಒಟ್ಟು ಪಾಲಿನ ಮಧ್ಯೆ ನಮ್ಮ ನಡೆ ನುಡಿ ಅಲ್ಲಿ ಆಗುವಂಥ ಆ್ಯಕ್ಟಿವಿಟೀಸ್ ಚಟುವಟಿಕೆಗಳು ಲವಲವಿಕೆ ಆ ಹಿಂದೆ ಪ್ರಸಾರವಾಗುವಂಥ ಆ ನಿರೂಪಣೆಯ ಗಣೇಶನ ಶೈಲಿ ತುಂಬ ಚೆನ್ನಾಗಿದೆ ರೀ. ನಾನು ನಿಜಕ್ಕೂ ನಮ್ಮ ಕಲರ್ಸ್ ಕನ್ನಡದ ಆ ಒಂದು ಬಳಗಕ್ಕೆ ಅಭಿನಂದನೆಗಳು. ಕನ್ನಡಿಗರ ಪರವಾಗಿ ಕನ್ನಡ ನಾಡಿಗೆ ಅದೊಂದು ಕನ್ನಡ ನಾಡಿನ ಜನತೆಯನ್ನು ಚೈತನ್ಯಪೂರ್ವಕವಾಗಿ ಉತ್ತೇಜಿಸುವಂತಹ ಒಂದು ಪರಿಸರವನ್ನು ನಿರ್ಮಿಸಿ ಖುಷಿ ಖುಷಿಯಾಗಿರಿ ಅಂತ ಹೇಳುವಂಥದ್ದೇ ಈ ಕಾರ್ಯಕ್ರಮದ ಉದ್ದೇಶ ಅಂತ ನಾನು ಕಂಡುಕೊಂಡಿದ್ದೀನಿ. ನಿಮಗೇನು ಅನಿಸುತ್ತೋ ಗೊತ್ತಿಲ್ಲ, ನನ್ನ ಈ ಅಭಿಪ್ರಾಯ ನಿಮಗೆ ಇಷ್ಟ ಆದರೆ ಇಷ್ಟ ಅಂತ ಹೇಳಿ, ಇಷ್ಟ ಆಗಲಿಲ್ಲ ಅಂತಾರೆ ಇಷ್ಟ ಯಾಕೆ ಆಗಲಿಲ್ಲ ಅಂತಲೂ ಕಾಮೆಂಟ್ ಮಾಡೋದಕ್ಕೆ ಅಥವಾ ಆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹೇಳೋದಕ್ಕೆ ಕೆಳಗೆ ಒಂದಷ್ಟು ಆಪ್ಷನ್ಸ್ ಇದ್ದಾವೆ, ದಯವಿಟ್ಟು ಅದಕ್ಕೆ ಹೋಗಿ ಒಂದು ಆಪ್ಷನ್ಸ್ ಕೊಡಿ. ನೀವು ಹೇಳಿ ನಾನು ಹೇಳಿ ಸರಿ ಇತ್ತು ಇಲ್ಲ ಯಾಕೆ ಸರಿ ಇತ್ತು ಸೂಪರ್ ಬರೀ ಅಷ್ಟೇ ಬರಿಬೇಡಿ, ಇನ್ನು ಸ್ವಲ್ಪ ಏನಾದ್ರೂ ಬರೀರಿ, ಆವಾಗ ನಾವು ಒಟ್ಟಾಗಿ ಬೆಳೆಯೋಕ್ಕೆ ಸಾಧ್ಯ ಆಗ್ತದೆ ಒಂದು ಅಂಶ. ಮತ್ತು ನನ್ನ JM ರಾಜಶೇಖರ್ ಅನ್ನುವಂಥ ಈ ಚಾನಲ್ಗೆ ತಾವು ದಯವಿಟ್ಟು WWW YouTube.com ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.
ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮ್ಮ ಈ ರೀತಿಯ ಪ್ರಯತ್ನಗಳಿರೋದವೆ ಅವರಿಗೆ ನಿಮಗೆ ನೇರವಾಗಿ ಇಮೇಲ್ ಅಲರ್ಟ್ಸ್ ಬರ್ತವೆ. ಜಿಮೇಲ್ನಲ್ಲಿ ಇದ್ರಂತೂ ತುಂಬ ವೇಗವಾಗಿ ನೀವು ನಮ್ಮ ಜೊತೆ ಗ್ರೂಪ್ನಲ್ಲಿ ಸೇರಿಕೊಳ್ಬೋದು ಅಂತ ಹೇಳ್ತಾ ನಿಮಗೂ ಕೂಡ ನಮಸ್ಕಾರ ನಮಸ್ಕಾರ ನಮಸ್ಕಾರ, ಧನ್ಯವಾದಗಳು. ಫೈನ್.